बिग बॉस कन्नड सीजन 9 एलिमिनेशन प्रक्रिया मुगिदिदे। ई बारी मनेयिंदा नटी मयूरी अवरु एलिमिनेट आगिद्दारे। ई वारद वीकेंड एपिसोड गळल्लि किच्च सुदीप गैरागिद्दरु। आ हिन्नेलेयल्लि अवरिल्लदेये एलिमिनेशन प्रक्रिया माडलायितु। बिग बॉस मनेगे मुसुकुदारिगळिब्बरु बैक् नल्लि बंदरु। नेहा गौड मत्तु मयूरी ओंदोंदु बैक् नल्लि एरिदरु। ओंदष्टु समय मनेयोळगे रौंड ओडेयलायितु। आग इद्दक्किद्दंतेये मयूरी कुळितिद्द बैक् मनेयिंदा होरहोयितु। ಕೊನೆಗೆ ನೇಹಾ ಗೌಡ ಅವರು ಸೇಫ್ ಆದರು। ಬಿಗ್ ಬಾಸ್ ನಡೆಸಿದ ಈ ಪ್ರಕ್ರಿಯೆ ಮನೆ ಮಂದಿಗೆ ಶಾಕ್ ನೀಡಿತು। ಒಂದಷ್ಟು ಮಂದಿ ಮಯೂರಿ ಅವರನ್ನು ನೆನೆದು ಕಣ್ಣೀರು ಹಾಕಿದರು। ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ದಿನದಿಂದಲೂ ಮಯೂರಿ ಅವರು ಮಗುವಿನ ಬಗ್ಗೆ ತುಂಬಾ ಯೋಚನೆ ಮಾಡುತ್ತಿದ್ದರು। ಆಟಗಳಲ್ಲೂ ಕೂಡ ಅಷ್ಟೇನು ಉತ್ಸಾಹದಿಂದ ಭಾಗಿಯಾಗುತ್ತಿರಲಿಲ್ಲ। ಅವರು ಸದಾ ಮಗುವಿನ ಬಗ್ಗೆ ಚಿಂತೆಯಲ್ಲಿರುತ್ತಿದ್ದರು। ಆಗಾಗ ನಾನು ಮನೆಯಿಂದ ಹೊರಹೋಗಬೇಕು ಎಂದು ಕೆಲವರ ಬಳಿ ಹೇಳಿಕೊಂಡಿದ್ದರು। ಒಮ್ಮೊಮ್ಮೆ ಒಬ್ಬಂಟಿಯಾಗಿ ಇರುತ್ತಿದ್ದರು। ಬಹುಶಃ ಅದೇ ಅವರಿಗೆ ಹಿನ್ನಡೆ ಆಗಿರಬಹುದು। ಈ ಕಾರಣದಿಂದ ಅವರು ವೀಕ್ಷಕರ ಮನಗೆಲ್ಲಲು ಸಾಧ್ಯವಾಗಲಿಲ್ಲ। ನನ್ನ ಮಗ ನನ್ನ ಜೀವನವನ್ನೇ ಬದಲಾಯಿಸಿದ್ದಾನೆ। ಈಗ ಬಿಗ್ ಬಾಸ್ ನನಗೆ ಹೊಸ ಚಾಲೆಂಜ್ ಆಗಿದೆ। ನನ್ನ ಪುಟ್ಟ ಮಗು ಆರವ್ಗೆ ಈಗ 1.5 ವರ್ಷ। ಅವನನ್ನು ಬಿಟ್ಟು ಬಿಗ್ ಬಾಸ್ ಗೆ ಹೋಗುವುದೇ ನನಗೆ ದೊಡ್ಡ ಚಾಲೆಂಜ್ ಆಗಿದೆ। ನನ್ನ ಪತಿ ಅಮ್ಮ ಅತ್ತೆ ಇದ್ದಾರೆ ಎಂಬ ನಂಬಿಕೆಯಿಂದ ಮಗುವನ್ನು ಬಿಟ್ಟು ಹೋಗ್ತಿದ್ದೇನೆ ಈಗೆಂದು ಬಿಗ್ ಬಾಸ್ ಮನೆಗೆ ಕಾಲಿಡುವ ಸಂದರ್ಭದಲ್ಲಿ ನಟಿ ಮಯೂರಿ ಅವರು ಮಾತನಾಡಿದ್ದರು। ಇನ್ನು ಮಯೂರಿ ಅವರ ಸಂಭಾವನೆಯ ಬಗ್ಗೆ ಕೆಲವು ಮೂಲಗಳಿಂದ ಮಾಹಿತಿ ಹೊರಬಂದಿದೆ। ನಟಿ ಮಯೂರಿ ಅವರಿಗೆ ಒಂದು ವಾರಕ್ಕೆ 2 ಲಕ್ಷ ರೂಪಾಯಿ ಸಂಭಾವನೆ ನೀಡುತ್ತಿದ್ದರಂತೆ। ಇನ್ನು ಬಿಗ್ ಬಾಸ್ ಮನೆಯಿಂದ ಹೊರಬಂದ ಮಯೂರಿ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ।